ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಫ್ರೆಂಡ್ಸ್, ಇವತ್ತೇನಪ್ಪ ಅಂದರೆ ಇವತ್ತು ಸಾರೀಸ್ಗಳು ಕೆಲವು ಡ್ಯಾಮೇಜ್ ಆಗ್ತಿದ್ದಾವೆ. ಸೊ ಹಾಗಾಗಿ ಕೆಲವು ಸಾರೀಸ್ ಮೆಮೊರೇಬಲ್ ಸಾರೀಸ್ ಇವೆ, ಕೆಲವು ಸಾರೀಸ್ ಕಾಸ್ಟ್ಲೆಸ್ ಸಾರೀಸ್ಗಳಿವೆ, ಕೆಲವು ಸಾರೀಸ್ ಗಿಫ್ಟ್ ಕೊಟ್ಟಿರೋ ಸಾರೀಸ್ಗಳಿವೆ. ಸೊ ಹಾಗಾಗಿ ಅವುಗಳನ್ನ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ಸೊ ಅವುಗಳನ್ನ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಕವರಲ್ಲಿ ಹಾಕಿಬಿಟ್ಟು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕರೆಂಟ್ ಬೇರೆ ಹೋಗ್ಬಿಡ್ತು ಇವಾಗ ನೋಡಿ, ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇದೆ. ಸೊ ಫೈನಲಿ ಕರೆಂಟ್ ಬಂದಿದೆ. ಬನ್ನಿ ಫ್ರೆಂಡ್ಸ್, ಈವ್ನಿಂಗ್ ಆಗಿದೆ, ಸಾಯಂಕಾಲ ಏನಪ್ಪ ಅಂದರೆ 6 o'clock ಆಗಿದೆ. ಸೊ ಹಾಗಾಗಿ ಇದನ್ನು ಇವಾಗಲೇ ಮಾಡೋಣ ಅಂತ ಅಂದ್ಕೊಂಡಿನಿ. ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಾನು ಯಾವ ಥರ ಕವರಲ್ಲಿ ನೀಟಾಗಿಡ್ತೀನಿ. ಈ ಥರ ಕವರಲ್ಲಿ ಹಾಕಿದರೆ ಸಾರೀಸ್ಗಳು ಡ್ಯಾಮೇಜ್ ಆಗೋಲ್ಲ. ಸೊ ಹಾಗಾಗಿ ಈ ವಿಡಿಯೋಸ್ ಮಾಡೋದಕ್ಕೂ ಒಂದು ಕಾರಣ ಇದೆ. ಸಾರೀಸ್ಗಳನ್ನ ತುಂಬ ಕಾಸ್ಟ್ಲೆಸ್ ಸಾರೀಸ್ಗಳು ಇರುತ್ತೆ ಕೆಲವು ಜನಕ್ಕೆ ಮೆಮೊರೇಬಲ್ ಸಾರಿಗಳಿರುತ್ತೆ. ಅವುಗಳನ್ನ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಕಬೋರ್ಡ್ನ ಕ್ಲೀನಾಗಿ ಒರೆಸ್ತಾ ಇದ್ದೀನಿ ವಾಟ್ರಿಂದ. ಸೊ ವಾಟ್ರಲ್ಲಿ ನಾನು ಒಂದು ಲಿಕ್ವಿಡ್ ಹಾಕಿಬಿಟ್ಟು ಅದನ್ನ ಅಂದರೆ ಅಲ್ಲಿ ಯಾವುದೇ ಥರದ ಇರುವೆಗಳಾಗಿರ್ಬೋದು ಅಥವಾ ಕಾಕ್ರೋಚ್ ಆಗಿರ್ಬೋದು ಮತ್ತು ಇನ್ನಿತರ ಯಾವುದೇ ಕ್ರಿಮಿಕೀಟಗಳು ಬರದೇ ಇರಲಿ ಅಂತ ಅದೊಂದು ಕೆಮಿಕಲ್ ಹಾಕಿಬಿಟ್ಟು ಚೆನ್ನಾಗಿ ಕಬೋರ್ಡ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲು ಕೆಳಗಡೆ ಪೇಪರ್ಸ್ ಅಂದರೆ ನ್ಯೂಸ್ ಪೇಪರ್ಸ್ ಇರುತ್ತಲ್ವ, ಸೊ ಆ ನ್ಯೂಸ್ ಪೇಪರ್ಸ್ನ ನೀಟಾಗಿ ಹಾಕ್ತಾ ಇದ್ದೀನಿ. ಸೊ ನ್ಯೂಸ್ ಪೇಪರ್ ಮೇಲೆ ನಾನು ಕವರಲ್ಲಿ ಪ್ಯಾಕ್ ಮಾಡಿರ್ತಕ್ಕಂಥ ಸಾರೀಸ್ಗಳನ್ನ ಹಾಕ್ತೀನಿ. ಸೊ ಹೀಗೆ ನೀಟಾಗಿ ಮಾಡೋದ್ರಿಂದ ಸಾರೀಸ್ಗಳು ತುಂಬ ಚೆನ್ನಾಗಿ ಇರುತ್ತೆ, ಡ್ಯಾಮೇಜ್ ಕೂಡ ಆಗೋಲ್ಲ. ನೋಡಿ, ಈ ಮೇಲೆ ನಮ್ಮ ಹಸ್ಬೆಂಡ್ದು ಡ್ರೆಸ್ಸಸ್ ಎಲ್ಲ ಇದೆ. ಸೊ ನೋಡಿ, ತುಂಬ ಸಾರೀಸ್ಗಳಿವೆ, ಇನ್ನೂ ತುಂಬ ಸಾರೀಸ್ಗಳಿವೆ. ಬಟ್ ಇನ್ನು ಕೆಲವು ಸಾರೀಸ್ಗಳನ್ನ ಅಷ್ಟೇ ಫೋಲ್ಡ್ ಮಾಡಿ ಅಲ್ಲಿ ಕೆಳಗಡೆ ಇಟ್ಟಿದ್ದೆ. ಬಟ್ ಅದು ಸ್ಪೇಸ್ ಸಾಕಾಗ್ತಾ ಇಲ್ಲ, ಸಾರೀಸ್ಗಳು ತುಂಬ ಇರೋದ್ರಿಂದ. ಸೊ ಇವಾಗ ನಾನು ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಆಲ್ರೆಡಿ ಹಾಕಿರೋದನ್ನು ನೀಟಾಗಿ ಹಾಕಿ ಇಡ್ತಾ ಇದ್ದೀನಿ. ಸೊ ಇನ್ನೂ ಕೆಲವು ಸಾರಿ ತುಂಬ ಅಂದರೆ ತುಂಬ ಸಾರೀಸ್ಗಳಿವೆ. ಸೊ ಆ ಸಾರೀಸ್ಗಳನ್ನ ನಾನು ನೀಟಾಗಿ ಫೋಲ್ಡ್ ಮಾಡಿ ಇಡ್ತೀನಿ. ಕಿತ್ತಿಟ್ಬಿಟ್ಟಿದ್ದೀನಿ ನೋಡಿ, ಇವುಗಳನ್ನ ನೀಟಾಗಿ ಮಡಿಚಿಡಬೇಕು. ಆ್ಯಕ್ಚುಲಿ ಆಫ್ ಮಡಿಚಿಟ್ಟಿದ್ದೀನಿ ನೋಡಿ, ಚೆನ್ನಾಗಿ ನೀಟಾಗಿ ಅನಿಸುತ್ತೆ ಈ ಥರ ಕವರಲ್ಲಿ ಹಾಕಿಬಿಟ್ಟು. ಸೊ ಈ ಥರನೇ ಇನ್ನೂ ಮಡಿಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಮೀಶೋದಿಂದ ಕೆಲವು ತರಿಸಿದ್ದೆ, 12 pieces ಇರುತ್ತೆ. ಸೊ ಇವತ್ತು ಮತ್ತೆ ತರಿಸಿದ್ದೀನಿ, ಇಷ್ಟ ಆಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಪ್ಯಾಕಲ್ಲಿ 2 sarees ಆಲ್ ಚೆನ್ನಾಗಿ ಹಿಡಿಸುತ್ತೆ. ಸ್ವಲ್ಪ ತೆಳುವಾಗಿದ್ದರೆ 3 sarees ಕೂಡ ನಾವು ಫೋಲ್ಡ್ ಮಾಡೋದ್ರಲ್ಲಿ ಇಡ್ಬೋದು. ಸೊ ಹಾಗಾಗಿ ಕೊರಿಯರ್ ಬಂದಿದೆ, ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು ಮೀಶೋರಿಂದ ತರಿಸಿರೋದು, ಸ್ಯಾಡೋ ಪ್ಯಾಕ್ಸ್ ಅಂತ ಕೊರಿಯರಿಂದ ಬಂದಿರೋದು. ಬಟ್ ಇದು ತುಂಬ ಬರುತ್ತೆ. ಇದೊಂದು ಎಕೋ ಎಕ್ಸ್ಪ್ರೆಸ್ ಅಂತ ಇರುತ್ತೆ, ಅದಕ್ಕೆ ಯಾರ್ಯಾರು ಕೊರಿಯರ್ ಮಾಡ್ತಾರಲ್ವಾ ಬೇಗನೆ ರೀಚ್ ಆಗುತ್ತೆ. ಬಟ್ ಸ್ಯಾಡೋ ಪ್ಯಾಕ್ಸನ್ನು ಕೊರಿಯರಿಗೆ ಅವರು ಸೆಂಡ್ ಮಾಡಿದರೆ ಸ್ವಲ್ಪ ಲೇಟಾಗಿ ರೀಚ್ ಆಗುತ್ತೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಇಲ್ಲಿದೆ ನೋಡಿ, 200 rupees ವಿತ್ ಶಿಪ್ಪಿಂಗ್ ಇದೆ, ಫ್ರೀ ಶಿಪ್ಪಿಂಗ್ ಇದೆ. 200 rupees ಇದ್ರದ್ದು, 12 pieces ಇರುತ್ತೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಡಿಸೈನ್ ಚೇಂಜ್ ಆಗುತ್ತೆ ಅಂತ ಅನ್ಕೋತೀನಿ ನೋಡಿ. 1, 2, 3, 4, 5, 6, 7, 8, 9, 10, 11, 12. ಸೊ ಈ ಥರ ಇದೆ. ಸೊ ಬನ್ನಿ, ಇದರ ಒಳಗಡೆ ಫೋಲ್ಡ್ ಮಾಡಿರೋಣ. ಹೆಂಗೆ ಫೋಲ್ಡ್ ಮಾಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ನೀಟಾಗಿ ಕೂಡ ಬರುತ್ತೆ, ಎಷ್ಟು ಚೆನ್ನಾಗಿ ಕೊಡುತ್ತೆ ಇದರಲ್ಲಿ ಸ್ಯಾರಿ ಅಂದರೆ ಅಷ್ಟು ಚೆನ್ನಾಗಿ ಕೊಡುತ್ತೆ. ಸೊ ಇದರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಯಾರಾದರೂ ಬೇಕಾದರೆ ಹೋಗಿ ಪೇ ಮಾಡ್ಕೋಬೋದು. 200 rupees ಫ್ರೀ ಶಿಪ್ಪಿಂಗ್ ಇದೆ, ಬರ್ತಿದೆ, ಚೆನ್ನಾಗಿರುತ್ತೆ. ಸೊ ಬನ್ನಿ ಯಾವ ಥರ ಇದರಲ್ಲಿ ಫೋಲ್ಡ್ ಮಾಡ್ತೀನಿ ಅಂತ ನೋಡೋಣ, ಓಕೆನಾ?
ನೋಡಿ ಕೆಲವು ಸ್ಯಾರೀಸ್ ಈ ಥರ ಬಾಕ್ಸಲ್ಲಿ ಇಟ್ಟಿರ್ತೀನಿ ನಾನು ನೀಟಾಗಿ. ಇನ್ನು ಕೆಲವು ಸ್ಯಾರೀಸ್ ಕೂಡ ಕವರ್ಸಲ್ಲಿ ಇಟ್ಟಿರ್ತೀನಿ ನೀಟಾಗಿ. ಕೆಲವು ಯೂಸ್ ಮಾಡಿಟ್ಟಿದ್ದಾರೆ, ಇನ್ನೂ ಕೆಲವು ಯೂಸ್ ಮಾಡಿದ್ದೀವಿ. ಇದು ಫಂಕ್ಷನ್ಸ್ಗೆ ಯಾವುದಾದ್ರೂ ಫಂಕ್ಷನ್ಸ್ ಬಂದರೆ ಯೂಸ್ ಮಾಡೋಣ ಅಂತ ಇಟ್ಟಿರೋದು. ಸೊ ಈ ಥರ ಇದ್ದಾಗ ಇವೆಲ್ಲ ಕೆಲವೊಮ್ಮೆ ನೋಡಿದೆ ಎಲ್ಲ ಡ್ಯಾಮೇಜ್ ಆಗಿದೆ, ಆದರೂ ಗಮ್ ಹಚ್ಚಿ ಎಲ್ಲ ಇದು ಮಾಡಿದ್ದೀನಿ. ಸೊ ಈ ಥರ ಇದ್ದಾಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ, ಹಾಗಾಗಿ ಈ ಕವರ್ಸ್ನ ತರಿಸಿದ್ದೀನಿ. ಬನ್ನಿ ಫೋಲ್ಡ್ ಮಾಡೋಣ. ಇದರಲ್ಲಿ ಇದು ಬಾಕ್ಸಸ್ದು ಆಮೇಲೆ ಮಾಡೋಣ, ಕೆಲವೇನು ಇದೆ ಆಮೇಲೆ ನೋಡಿಬಿಟ್ಟು. ಸ್ಯಾರೀಸ್ ತುಂಬ ಕಲೆಕ್ಷನ್ಸ್ ಇವೆ, ಒಂದಲ್ಲ ಒಂದಿನ ಇದ್ರದ್ದು ಕೂಡ ತೋರಿಸ್ತೀನಿ ನಾನು ನಿಮಗೆ, ಯಾವ್ಯಾರ ಸ್ಯಾರೀಸ್ ಇದೆ ನನ್ನ ಹತ್ರ ಅಂತ. ಓಕೆನಾ? ಸೊ ಮೊದಲು ಇದನ್ನು ಫೋಲ್ಡ್ ಮಾಡಿಡೋಣ ನೀಟಾಗಿ. ವಿತ್ ಬ್ಲೌಸ್ ಇದರಲ್ಲೇ ನಾವು ಇಡ್ಬೋದು. ಥರ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಬ್ಲೌಸ್ ಇಡೋಣ. ಸೊ ಒನ್ ರೆಡಿ. ಇದೇ ಥರ ಇನ್ನೊಂದು ಮಾಡೋಣ. ನೀಟಾಗಿ ಚೆನ್ನಾಗಿ ಕ್ಲೀನಾಗಿ ಫೋಲ್ಡ್ ಮಾಡಿಟ್ರೆ ಸಾರಿ ತುಂಬ ವರ್ಷಗಳ ಕಾಲ ಬರುತ್ತೆ, ಕಲರ್ ಶೇಡ್ ಆಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ಈ ಥರ ಇರುವೆಗಳೆಲ್ಲ ತಿನ್ನುತ್ತೆ, ಆಮೇಲೆ ತುಟ್ಟು ಸ್ವಲ್ಪ ಹೋಲ್ ಹೋಲೆಲ್ಲ ಬೀಳುತ್ತೆ, ಈ ಥರ ಎಲ್ಲ ಆಗುತ್ತಲ್ವಾ. ಸೊ ಈ ಥರ ನೀಟಾಗಿ ಫೋಲ್ಡ್ ಮಾಡಿಟ್ರೆ ಅದಾದಮೇಲೆ ಡಾಂಬರ್ ಗುಳಿಗೆ ಅಂತ ಬರುತ್ತೆ, ಡಾಂಬರ್ ಟ್ಯಾಬ್ಲೆಟ್, ವೈಟ್ ಕಲರ್ ಡಾಂಬರ್ ಗುಳಿಗೆ ಅಂತೀವಲ್ಲ ಆ ಥರ ಬರುತ್ತೆ. ಸೊ ಅದನ್ನು ನಾವು ಇದಕ್ಕೆ ಬ್ಲೌಸ್ ಇಲ್ಲ, ಇನ್ನೂ ಸ್ಟಿಚ್ ಮಾಡಿಲ್ಲ. ಸೊ ಹಾಗೆ ಫೋಲ್ಡ್ ಮಾಡಿ ಈ ಥರ. ಜಿಪ್ಸ್ ಕೂಡ ಇರ್ತದೆ, ತುಂಬ ಕ್ವಾಲಿಟಿದು ಇರುತ್ತೆ ಇದು. ಯಾಕಂದರೆ ಇನ್ನೊಂದು ಸಾರಿ ಇಟ್ಸುತ್ತೆ, ಬಟ್ ಫುಲ್ ಫಿಲ್ ಮಾಡಿಬಿಟ್ಟು ಚೆನ್ನಾಗಿ ಬಾಳಿಕೆ ಬರೋದನ್ನು ಬೇಗ ಹಾಳು ಮಾಡೋದು ಬೇಡ ಅಂತ ಅಷ್ಟೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ವಾಲಿಟಿ ಕೂಡ ಇರುತ್ತೆ. ಈ ಥರ ಫೋಲ್ಡ್ ಮಾಡಿರೋದ್ರಿಂದ ಸೀರೆ ತುಂಬ ಬಾಳಿಕೆ ಕೂಡ ಬರುತ್ತೆ. ಬನ್ನಿ ಟೋಟಲಾಗಿ ಫೋಲ್ಡ್ ಮಾಡಿಬಿಟ್ಟು ಹೇಗೆ ನೀಟಾಗಿಟ್ಟರೆ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಸೊ ಇವೆಲ್ಲ ನನ್ನ ಸ್ಯಾರೀಸ್ಗಳು ಫ್ರೆಂಡ್ಸ್. ಇವಾಗ ಇವೆಲ್ಲನೂ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಫಸ್ಟ್ ಎಲ್ಲನೂ ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನಪ್ಪ ಅಂದರೆ ಕವರಲ್ಲಿ ಹಾಕೋಣ ಅಂತ. ಸೊ ನೋಡ್ತಾ ಇದ್ದೀನಿ ಯಾವ್ಯಾವ ಸ್ಯಾರೀಸ್ ಇವೆ, ನನಗೆ ಗೊತ್ತಿದ್ದಿದ್ದಿಲ್ಲ ಎಲ್ಲೆಲ್ಲಿವೆ ಯಾವ್ಯಾವ ಇವೆ ಅಂತ. ಸೊ ಎಲ್ಲವನ್ನೂ ತೆಗೆದಿಡ್ತಾ ಇದ್ದೀನಿ. ಸೊ ಎಲ್ಲನೂ ಸ್ಯಾರೀಸ್ಗಳನ್ನ ನೀಟಾಗಿ ಮೊದಲು ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಕವರಲ್ಲಿ ಹಾಕಿದರೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ. ಸೊ ನೋಡ್ತಾ ಇದ್ದೀನಿ ಸ್ಯಾರೀಸ್ಗಳು ಯಾವ್ಯಾವನ್ನ ಹಾಕೋಣ ಅಂತ. ಕೆಲವು ವೈಟ್ ಸ್ಯಾರೀಸ್ಗಳಿರುತ್ತೆ, ಆಮೇಲೆ ಕೆಲವು ಡಾರ್ಕ್ ಸ್ಯಾರೀಸ್ಗಳಿರುತ್ತೆ. ಸೊ ಸ್ಯಾರೀಸ್ಗಳನ್ನ ನೋಡಿಬಿಟ್ಟು ಫೋಲ್ಡ್ ಮಾಡಿ ಇಡೋದ್ರಿಂದ ಸೊ ಕಲರ್ ಕೂಡ ಇದು ಆಗೋದಿಲ್ಲ, ಕೆಲವು ಕಲರ್ ಹೋಗೋವು ಇರುತ್ತವೆ. ಇನ್ನು ಕೆಲವು ಕಾಟನ್ ಸ್ಯಾರೀಸ್ಗಳಿರ್ತವೆ, ಆದರೂ ಕೂಡ ಎಂಥ ಕಲರ್ ಹೋಗಲ್ಲ ಅಂದ್ರೂ ಕೂಡ ಸ್ವಲ್ಪ ಲೈಟ್ ಕಲರಲ್ಲಿ ಡಾರ್ಕ್ ಕಲರ್ ಸ್ಯಾರೀಸ್ಗಳನ್ನ ಇಟ್ಟರೆ ಸ್ವಲ್ಪ ಏನೋ ಹತ್ತು ಕಲರ್ಸ್ ಇದಾಗುತ್ತೇನೋ ಅಂತ ಸ್ವಲ್ಪ ಇದು. ಹಾಗಾಗಿ ಲೈಟ್ಸ್ ಲೈಟ್ ಸ್ಯಾರಿಗಳು ಬೇರೆ ಬೇರೆ, ಡಾರ್ಕ್ ಡಾರ್ಕ್ ಸ್ಯಾರಿಗಳು ಬೇರೆ ಬೇರೆ, ಈ ಥರ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ಹೋಪ್
ಈ ಕವರ್ಸ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಏನಪ್ಪ ಅಂದರೆ ಮೀಶೋ ಲಿಂಕಿಗೆ ಹೋಗಿ ನೀವು ಬೈ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಜಿಪ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ನಾವು 3 ಸಾರಿ ಕೂಡ ಒಂದು ಕವರಲ್ಲಿ ಇಡ್ಬೋದು. ಬಟ್ ಏನಪ್ಪ ಅಂದರೆ ತುಂಬ ಫುಲ್ಲಾಗಿ ಫಿಲ್ ಮಾಡೋದ್ರಿಂದ ಬಾಳಿಕೆ ಬರೋದು ಇದಾಗುತ್ತೆ, ಬೇಗ ಒಂದು ಸ್ವಲ್ಪ ದಿನ ಭಾಳ ದಿನ ಬರೋದು ಸ್ವಲ್ಪ ದಿನ ಬರೋ ಥರ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬಾಳಿಕೆ ಬರಬೇಕಂದ್ರೆ ಸ್ವಲ್ಪ ನಾವು ನೋಡಿ ಒಳಗಡೆ ಹಾಕ್ತೀವಿ, ಇನ್ನೂ ಸ್ಪೇಸ್ ಹಿಡಿಸುತ್ತೆ, ಸಾರಿ ಇದ್ರೆ ಆಯಿತು ಅಂತ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಬನ್ನಿ, ಇವೆಲ್ಲ ನನ್ನ ಸಾರೀಸ್ ಕಲೆಕ್ಷನ್ಸು. ಇವೆಲ್ಲ ಫ್ಯಾಮಿಲಿಯಿಂದ ಗಿಫ್ಟ್ ಬಂದಿರೋದು. ಆಮೇಲೆ ಏನಪ್ಪ ಅಂದರೆ ಇಯರ್ಲಿ ಉಡಕ್ಕೆ ಅಂತ ಹಾಕಿಸ್ಕೊಂಡು ಬರೋಕ್ಕೆ ಹೋಗ್ತಿವಲ್ಲ ನಮ್ಮ ತವ್ರ ಮನೆಗೆ, ಸೊ ಅಲ್ಲಿಂದ ಬಂದಿರತಕ್ಕಂಥ ಕೆಲವು ಸಾರೀಸ್ಗಳಿವೆ. ಇನ್ನು ಕೆಲವು ಸಾರೀಸ್ಗಳು ಏನಪ್ಪ ಅಂದರೆ ಫ್ಯಾಮಿಲೀಸ್ ಮನೆಗೆ ಹೋದಾಗ ಕೊಟ್ಟಿರ್ತಕ್ಕಂಥ ಸಾರೀಸ್ಗಳಿವೆ. ಇನ್ನೂ ಅನೇಕ ರೀತಿಯ ಸಾರೀಸ್ಗಳಿವೆ, ತುಂಬ ಮೆಮೊರೇಬಲ್ ಸಾರೀಸ್ಗಳಿವೆ. ಅಷ್ಟೇ ಅಲ್ಲ, ನಮ್ಮ ಬ್ರದರ್ ಕೊಟ್ಟಿರ್ತಕ್ಕಂಥ ಒಂದು ಸಾರಿ ತುಂಬ ತುಂಬ ವರ್ಷಗಳ ನಂತರ ಏನೋ ನಮ್ಮ ಸಿಸ್ಟರಿಗೆ ಕೊಡಿಸ್ಬೇಕಂತಂದು ಒಂದು ಚೆನ್ನಾಗಿರೋ ಸಾರಿ ಕೊಡಿಸಿದ್ರು, ಅದು ಕೂಡ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಆ ಎಲ್ಲ ಸಾರೀಸ್ಗಳು ತುಂಬ ಮೆಮೊರೇಬಲ್ ಸಾರೀಸ್ಗಳು, ಅವುಗಳನ್ನ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ರಿಯಲಿ ತುಂಬ ಅಂದರೆ ಕೆಲವು ಸಾರೀಸ್ ಮೇಲೆ ಎಷ್ಟು ನಮಗೆ ಇದು ಇರುತ್ತೆ ಅಂದರೆ, ಸಾರೀಸ್ಗಳು ಯಾರಾದರೂ ನಮಗೆ ಉಟ್ಕೋತೀವಿ ಕೊಡ್ರಿ ಅಂತಂದಾಗೂ ಕೂಡ ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ಅಷ್ಟು ನಮಗೆ ಮನಸ್ಸಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ಸಾರಿಗಳಿರುತ್ತೆ. ಸೊ ಹಾಗಾಗಿ ಏನಪ್ಪ ಅಂದರೆ ಮನುಷ್ಯರ ಮೇಲೇ ನಾವು ಎಷ್ಟು ಆಸೆ ಇಡ್ತೀವಿ, ಹಾಗಾದಮೇಲೆ ಯಾರೋ ನಮಗೆ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಗಿಫ್ಟ್ಗಳ ಮೇಲೆ ನಮಗೆ ಆಸೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವುದೇ ಆಗಲಿ, ಯಾರೇ ಗಿಫ್ಟ್ ಕೊಟ್ಟಿರಲಿ, ಅವರು ನಮಗೆ ನಮ್ಮ ಮನಸ್ಸಿಗೆ ಹತ್ತಿರ ಆಗಿರ್ಬೋದು ಅಥವಾ ನಮಗೆ ತುಂಬ ಕ್ಲೋಸ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಆ ಥರ ಅವ್ರು ಕೊಟ್ಟಿರ್ತಕ್ಕಂಥ ಸಾರೀಸ್ಗಳಾಗಿರ್ಬೋದು, ಇನ್ನು ಅನೇಕ ರೀತಿಯ ಬೇರೆ ರೀತಿಯ ಗಿಫ್ಟ್ಗಳಾಗಿರ್ಬೋದು, ನಾವು ಅವನ್ನ ಹಾಗೆ ತೆಗೆದಿಡಬೇಕು. ಅವುಗಳನ್ನ ನಾವು ಬೇರೆಯವ್ರಿಗೆ ಕೊಡೋದಾಗಲಿ ಅಥವಾ ಅವುಗಳನ್ನ ಕಳ್ಕೊಳ್ಳೋದಾಗಲಿ ಮಾಡಬಾರ್ದು. ಮಾಡೋದ್ರಿಂದ ಆ ಮೆಮೊರೀಸ್ ಉಳೆಲ್ಲ, ಅಲ್ಲಿಗೆ ಅದು ಎಂಡ್ ಆಗುತ್ತೆ. ಸೊ ಹಾಗಾಗಿ ಆ ಮೆಮೊರೀಸ್ಗಳು ಉಳಿಬೇಕಂದರೆ ಅವನ್ನ ನಾವು ಚೆನ್ನಾಗಿ ಸೇವ್ ಮಾಡಿಡಬೇಕು. ಸೊ ಹಾಗಾಗಿ ನಾನು ಅತಿ ಹೆಚ್ಚು ನನಗೆ ಗಿಫ್ಟಾಗಿ ಬಂದಿರೋದಂದರೆ ಸಾರೀಸ್ಗಳು. ಸೊ ಹಾಗಾಗಿ ಸಾರೀಸ್ಗಳನ್ನ ನಾನು ತುಂಬ ಕೇರ್ ಮಾಡ್ತೀನಿ. ಎಷ್ಟು ಕೇರ್ ಮಾಡ್ತೀನಿ ಅಂದರೆ ಗೊತ್ತಿಲ್ಲ, ಅಷ್ಟು ಕೇರ್ ಮಾಡ್ತೀನಿ. ನಾನು ತುಂಬ ನೀಟಾಗಿ ಕೂಡ ಇಡ್ತೀನಿ ಆ ಸಾರೀಸ್ಗಳನ್ನ. ಅದು 100 ರೂಪಾಯಿ ಸಾರಿನೇ ಆಗಿರಲಿ, ಅದು 200 ರೂಪಾಯಿ ಸಾರಿನೇ ಆಗಿರಲಿ, ಅದು ಕಾಸ್ಟ್ಲಿಯೆಸ್ಟ್ ಸಾರಿನೇ ಆಗಿರಲಿ, ಅದು ಕಡಿಮೆ ರೇಟಿದ ಸಾರಿ ಆಗಿರಲಿ, ಬಟ್ ಗಿಫ್ಟ್ ಅಂದಮೇಲೆ ಗಿಫ್ಟೇ. ಸೊ ಅದರಲ್ಲಿ ಒಂದು ರೀತಿ ಖುಷಿ ಇರುತ್ತೆ ನನಗೆ. ಹಾಗಾಗಿ ಟೋಟಲಿ ಎಲ್ಲವನ್ನು ಫೋಲ್ಡ್ ಮಾಡಿಟ್ಟಿದ್ದೀನಿ. ಇವಾಗ ನಾನು ಅಲ್ಲೆಲ್ಲವನ್ನು ನೀಟಾಗಿ ಸೊ ಈ ಥರ ನೀಟಾಗಿ ಇಡೋದ್ರಿಂದ ಸಾರಿಗಳು ತುಂಬ ಬಾಳಿಕೆ ಕೂಡ ಬರುತ್ತೆ, ಮೆಮೊರೇಬಲ್ ಕೂಡ ಉಳಿತೆ. ಸೊ ಫೈನಲಿ ಲುಕ್ ಯಾವ ಥರ ಇರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಎಲ್ಲವನ್ನು ಫೋಲ್ಡ್ ಮಾಡಿಟ್ಟ ಮೇಲೆ ನೋಡಿ, ಈ ಥರ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಸಾರೀಸ್ಗಳು ಕೂಡ ಧೂಳು ಹತ್ತೋದಿಲ್ಲ, ತುಂಬ ಲಾಂಗ್ ಟೈಮ್ ಕೂಡ ಬರುತ್ತೆ. ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಹೊಸದಾಗಿ ಯಾರು ನನ್ನ ವಿಡಿಯೋಗಳನ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಬಾಯ್.